ಸುದ್ದಿ ಮನೆಯಿಂದ ಬಿಜೆಪಿ ಮನೆ ಸೇರಿದ ಹರಿಪ್ರಕಾಶ್ ಕೋಣೆ ಮನೆ ಭಾರತೀಯ ಜನತಾ ಪಾರ್ಟಿ ವಕ್ತಾರರಾದ ಹಿರಿಯ ಪತ್ರಕರ್ತ ಉತ್ತರ ಕನ್ನಡ ಲೋಕಸಭೆಯ ಅಭ್ಯರ್ಥಿ ಆಗ್ತಾರ ಹರಿಪ್ರಕಾಶ್ ಅನಂತ್ ಕುಮಾರ್ ಹೆಗ್ಡೆಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ವಾ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ಬಿ ವೈ ವಿಜಯೇಂದ್ರ ಯಂಗ್ ಅಂಡ್ ಅನರ್ಜೆಟಿಕ್ ಕ್ಯಾಪ್ಟನ್ ಬಿಜೆಪಿಗೆ ನೇಮಕವಾದ ಬಳಿಕ ತಮ್ಮ ಸುತ್ತ ಇರುವಂತಹ ತಂಡವನ್ನ ಕೂಡ ರೆಡಿ ಮಾಡ್ಕತ್ತಾವ್ರೆ ಪ್ಲೇಯಿಂಗ್ ಇಲೆವೆನ್ ಹೇಗೆ ಅನ್ನೋದನ್ನ ಆಮೇಲೆ ಲೆಕ್ಕಾಚಾರ ಮಾಡ್ತಾರೆ ಅರ್ರೆ ಬೆಂಚ್ ಸ್ಟ್ರೆಂತ್ ತಂಡವನ್ನು ಬಲಪಡಿಸ್ಕೊಳ್ಳೋದ್ರಲ್ಲಿ ವಿಜಯನ ಒಂದು ಹೆಜ್ಜೆ ಮುಂದೆ ಸಾಗಿದ್ದಾರೆ ಇದೀಗ ಬಿಜೆಪಿಯ ವಕ್ತಾರರುಗಳಾಗಿ ಹೊಸಬರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅದರಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ವ್ಯಕ್ತಿ ಅಂದ್ರೆ ಹರಿಪ್ರಕಾಶ್ ಕೋಣೆ ಮನೆ ಬಿಜೆಪಿಯ ವಕ್ತಾರರಾಗಿ ನೇರವಾಗಿ ಸುದ್ದಿ ಮನೆಯಿಂದ ವಿಸ್ತಾರ ನ್ಯೂಸ್ನಿಂದ ನೇರವಾಗಿ ಬಿಜೆಪಿ ಮನೆಯನ್ನ ಸೇರ್ಪಡೆಯಾಗಿದ್ದಾರೆ ಮೂಲತಃ ಉತ್ತರ ಕನ್ನಡದವರಾಗಿರುವಂತಹ ಹರಿಪ್ರಕಾಶ್ ಕೋಣೆ ಮನೆಯವರು ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಜೊತೆಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ದಿಗ್ವಿಜಯ ಮತ್ತು ವಿಸ್ತಾರ ನ್ಯೂಸ್ ಅನ್ನ ಮುನ್ನಡೆಸಿದಂತ ಖ್ಯಾತಿ ಅವರಿಗಿದೆ ಇದೀಗ ಸುದ್ದಿ ಮನೆಯಿಂದ ನೇರವಾಗಿ ಬಿಜೆಪಿ ಮನೆಯನ್ನ ಸೇರ್ಪಡೆ ಆಗಿದ್ದಾರೆ ಎಸ್ ಯಾರಿಗೆಲ್ಲ ವಕ್ತಾರರ ಜವಾಬ್ದಾರಿ ಸಿಗಲಿದೆ ಸಿಕ್ಕಿದೆ ಅನ್ನೋದನ್ನ ಮೊದಲಾಗಿ ನೋಡ್ಬೋಣ ಶ್ರೀ ಅಶ್ವಥ್ ನಾರಾಯಣ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರು ಮುಖ್ಯ ವಕ್ತಾರರು ನಂತರದಲ್ಲಿ ಹರಿಪ್ರಕಾಶ್ ಕೋಣೆ ಮನೆ ಚಲವಾದಿ ನಾರಾಯಣ ಸ್ವಾಮಿ ಡಾಕ್ಟರ್ ತೇಜಸ್ವಿನಿ ಗೌಡ ಕೆ ಎಸ್ ನವೀನ್ ಎಂಜಿ ಮಹೇಶ್ ಎಚ್ ಎನ್ ಚಂದ್ರಶೇಖರ್ ನರೇಂದ್ರ ರಂಗಪ್ಪ ಸುರಭಿ ಹೊದಿಗೆರೆ ಅಶೋಕ್ ಎಂ ಗೌಡ ಹೆಚ್ ವೆಂಕಟೇಶ್ ದೊಡ್ಡೇರಿ ಇವರುಗಳನ್ನ ವಕ್ತಾರರಾಗಿ ನೇಮಿಸಲಾಗಿದೆ ಆದ್ರೆ ಹರಿಪ್ರಕಾಶ್ ಕೋಣೆ ಮನೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಚಾರ ಪತ್ರಕರ್ತರು ಅನ್ನೋ ಕಾರಣಕ್ಕೆ ಒಂದು ಮತ್ತೊಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಆಗ್ತಾರಾ ಅನ್ನೋ ಚರ್ಚೆಗಳು ಕೂಡ ಈ ಸಲ ನಾನು ನಿಂತ್ಗಳಲ್ಲ ಈ ಸಲ ನಾನು ನಿಂತ್ಗಳಲ್ಲ ಅಂತ ಕಳೆದ ಆರು ಸಲದಿಂದ ನಿಂತ್ಕೊಂಡು ಉತ್ತರ ಕನ್ನಡದ ಸಂಸದರಾಗಿರುವಂತಹ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಮಾಜಿ ಕೇಂದ್ರ ಸಚಿವರು ಕೂಡ ಹೌದು ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕತೆ ಆಗಿತ್ತು ಕೊನೆಗೆ ಅವ್ರಿಗೆ ಟಿಕೆಟ್ ಕೊಟ್ಟರು ಗೆತ್ಕ ಬಂದ್ರು ಆದ್ರೆ ಈ ಹಿಂದಿನ ಈ ಲೆಕ್ಕಾಚಾರಕ್ಕೂ ಈ ಬಾರಿಗೂ ಲೆಕ್ಕಾಚಾರ ತುಂಬಾ ಡಿಫ್ರೆನ್ಸ್ ಇದೆ ಸಂಸದರಾಗಿದ್ದರೂ ಕೂಡ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇದ್ದರೂ ಕೂಡ ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತ ಅನಂತಕುಮಾರ್ ಹೆಗ್ಡೆ ಅವರು ಎಲ್ಲೋ ಒಂಥರ ಅಜ್ಞಾತ ವಾಸ್ತಲ್ ಅವರ ವನವಾಸಲ್ ಅವರ ಅನ್ನೋ ಚರ್ಚೆ ಶುರು ಆಗಿತ್ತು ಅದರ ಜೊತೆಯಲ್ಲೇ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ್ರು ಅನಂತ್ ಕುಮಾರ್ ಹೆಗ್ಡೆ ಅವ್ರ ಮಾತ್ರ ಕಾಣಿಸ್ಕೊಳ್ಳಲಿಲ್ಲ ಎಲ್ಲ ಒಂದ್ಸಲ ಮಧ್ಯದಲ್ಲಿ ಸತೀಶ್ ಸೈಲ್ ಅವ್ರ ಜೊತೆ ಕಾಣಿಸ್ಕೊಂಡ್ರು ಆ ನಂತರದಲ್ಲಿ ಯತ್ನಾಳ್ ಅವ್ರ ಜೊತೆ ಒಬ್ಳಿಂದ ವಿಮಾನ ಹಾಕ್ತಿದ್ದು ಅಷ್ಟು ಮಾತ್ರ ಗೊತ್ತಿತ್ತು ಆದ್ರೆ ಏಕಾಏಕಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರು ಮನೆಗೆ ಬರ್ತಾ ನೀವೇ ನಿಂತ್ಕೋಬೇಕು ಅಂತ ಅವ್ರೆ ನೋಡ್ಬೇಕು ಕಾರ್ಯಕರ್ತರು ಮಾತ್ರ ತಳ್ಳಾಕಾಗಲ್ಲ ನಿರ್ಲಕ್ಷಿಸಕ್ಕಾಗಲ್ಲ ಅಂತ ಒಂದು ಒಂದು ವಾರದಿಂದ ಸದ್ದು ಮಾಡ್ತಾವ್ರೆ ಆದ್ರೆ ಕಳೆದ ಮೂರ್ನಾಕ್ ವರ್ಷಗಳಿಂದ ಅನಂತ್ ಕುಮಾರ್ ಹೆಗಡೆ ಅವರು ಎಷ್ಟು ಅಜ್ಞಾತವಾಗಿದ್ರು ಅಂದ್ರೆ ಏನ್ ಮಾಡ್ತಾವ್ರೆ ಎಲ್ಲವ್ರೆ ಅವರೊಬ್ರು ಸಂಸದರು ಅನ್ನೋದೇ ಮರ್ತೋಗಿತ್ತು ಜನಕ್ಕೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಥವಾ ಅವರೇ ಹಿಂದೆ ಸರಿತಾರೋ ಇಲ್ವೋ ಯಾವ್ದು ಕ್ಲಾರಿಟಿ ಇಲ್ಲ ಇವೆಲ್ಲದರ ನಡುವೆ ಉತ್ತರ ಕನ್ನಡದವರೇ ಆದಂತಹ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಇಂಥದ್ದೇ ಸಂದರ್ಭದಲ್ಲಿ ಇದಕ್ಕೆ ರೆಕ್ಕೆ ಪುಕ್ಕೆ ಬರುವಂತಹ ವಿಚಾರ ಅಂದ್ರೆ ಹರಿಪ್ರಕಾಶ್ ಕೋಣೆ ಮನೆಯವರು ಇದೀಗ ಅಧಿಕೃತವಾಗಿ ಪಾರ್ಟಿಯನ್ನ ಜಾಯಿನ್ ಆಗ್ತಿದ್ದಾರೆ ವಕ್ತಾರರಾಗಿ ಎಸ್ ಹಿಂದೆ ತೇಜಸ್ವಿನಿಯವರು ಹಾಗೆ ಪತ್ರಕರ್ತರಾಗಿದ್ರು ನಂತರ ರಾಜಕೀಯಕ್ಕೆ ಬಂದು ದೇವೇಗೌಡರನ್ನೇ ಸೋಲ್ಸಿದ್ರು ಇದೀಗ ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹರಿಪ್ರಕಾಶ್ ಮನೆ ಅವರಂತೂ ಇದೀಗ ಬಿಜೆಪಿಯ ವಕ್ತಾರರಾಗಿದ್ದಾರೆ ಅವರೇ ಉತ್ತರ ಕಲ್ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಯಾಸ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ ಪ್ರಕಾರ ನಿಮ್ ಸಂಸದರು ಯಾರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ